ಕಸ್ತೂರಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡೋದಕ್ಕೆ, ನಿಮ್ ಜೊತೆ ಮಾತನಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಅಂತಾರಾಷ್ಟ್ರ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಶ್ರೀ ದಿನೇಶ್ ಗುರುಜಿಯವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ ಗೆ ನೀವುಗಳು ಕರೆ ಮಾಡಬಹುದು, ಗುರುಜಿ ಅವರ ಹತ್ರ ಮಾತನಾಡಬಹುದು. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಏನಾದ್ರೂ ಕೇಳಬೇಕು ಅಂತ ಇದ್ರೆ ಖಂಡಿತ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಹಾಗೇನೆ ನಕ್ಷತ್ರ ನಾಡಿಯನ್ನ 4-4 ದಿನದಲ್ಲಿ ನೀವುಗಳು ಕೂಡ ಕಲಿಬಹುದು. ನಕ್ಷತ್ರ ನಾಡಿಯ ಡೇಟ್ಸ್ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ ಯಾವಾಗ ಯಾವಾಗ ಅಂತ. ಕಾರ್ಯಕ್ರಮ ನೋಡ್ತಾನೆ ರೀ, ಮಿಸ್ ಮಾಡ್ದೇನೆ. ಮೊದಲಿಗೆ ಕರೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಸರ್. ನಾನು ತಾಜುದ್ದೀನ್ ಅಂತೇಳಿ ಅವ್ರಿಗೊಂದಿಂದ ಕರೆ ಮಾಡಿದೆ. ಹಿಂದ್ಕೊಂದ್ಸತಿ ಮಾತಾಡಿದೀನಿ ಗುರುಜಿ ಹತ್ರ. ಗುರುಜಿ ಹತ್ರ ಕೊಡ್ತೀರಾ? ಓಕೆ, ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ಊಟ ಇದ್ರಿ? ಇಲ್ಲ ಸರ್, ಊಟ ನಿಮ್ ಕಾರ್ಯಕ್ರಮ ಎಲ್ಲ ನಿಮ್ನೆಲ್ಲ ಸ್ವಲ್ಪ ಚೆನ್ನಾಗಿ ಖುಷಿ ಪಟ್ಟು ಊಟ ಮಾಡಿಸಿ ಮಲಗಿಸಿ ಆಮೇಲೆ ಹೋಗೋದು ನಾವು ಇಲ್ಲಿಂದ. ಹೌದ್ರಿ. ನಮಸ್ಕಾರ ಸರ್. ಆಮೇಲೆ ಗುರುಗಳೇ, ನಮ್ಗೆ ನಮ್ ಡೇಟ್ ಆಫ್ ಬರ್ತ್ 7982. ಇದಕ್ಕೆ ಲಕ್ಕಿ ನಂಬರ್ಸ್ ಯಾವ್ದು ಹೇಳ್ತೀರಾ? 7982. ಲಕ್ಕಿ ನಂಬರ್ಸ್ ಬೇಕಾ ನಿಮ್ಗೆ? ಹೌದು. 1-9 ಇರತಕ್ಕಂತ ಲಕ್ಕಿ ನಂಬರ್ಸ್ ಏನ್ ತಗೊಂಡು ಏನ್ ಮಾಡ್ತೀರಾ ಸರ್? ಇರ್ಲಿ, ತಗೊಳ್ಳಿ. 27 ನಿಮ್ಗೆ ಬಹಳ ಹತ್ರದಲ್ಲಿ ಇರತಕ್ಕಂತ ನಂಬರ್. 27 ಮತ್ತೆ 56 ಯೂಸ್ ಮಾಡಿ. ಇಷ್ಟು ನಂಬರ್ ನಿಮ್ಗೆ ಲಕ್ಕಿ ನಂಬರ್ ಬರ್ತಕ್ಕಂಥದ್ದು. ಅಷ್ಟೇನಾ? ಅಷ್ಟೇ ಕೇಳ್ಬೇಕಾಗಿತ್ತ? ಆಮೇಲೆ ಗುರುಗಳೇ, ಅದು ಮೊನ್ನೆ ಮ್ಯಾರೇಜ್ ಇದ್ದು ಸ್ವಲ್ಪ ಡಿಲೇ ಆಗ್ತದೆ ಗುರುಗಳೇ. ಅದಕ್ಕೆ ಫಾಸ್ಟ್ ಆಗಿ ಸ್ವಲ್ಪ ಪ್ರೋಗ್ರೆಸ್ ಆಗುವ ರೀತಿ ಯಾವ್ದಾದ್ರು ಸಲಹೆಗಳನ್ನು. ಓಕೆ. ಏನ್ ಕೊಟ್ಟಿದ್ದೆ ಲಾಸ್ಟ್ ಟೈಮ್? ಲಾಸ್ಟ್ ಟೈಮ್ ಅದು ನಮ್ ಮುಸ್ಲಿಮ್ಸ್ ಇದ್ದು ಇದನ್ ಕೊಟ್ಟಿದ್ರಲ್ಲ, ಕಲ್ಮಾಗಳ ಮಾಫಿಯಾ ಎಲ್ಲ ಅಂತೇಳಿ ಹೇಳ್ಕೊಟ್ಟಿದ್ರಲ್ಲ. ಓಕೆ 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 ಓಕೆ, ಸರಿ ಸರಿ. ಮತ್ತೆ ಅದರಲ್ಲಿ ಯಾವ್ದು ನೋಡೋಣ, ಇನ್ನೊಂದು ಯಾವ್ದು ಬರ್ತದೆ ನೋಡೋಣ. ಈಗ ಬರ್ತಕ್ಕಂತ ಒಂದು ದಶಾ ನೋಡಿದಾಗ ಕುಜದಶಿ ಬರ್ತಕ್ಕಂಥದ್ದು ಆಗತ್ತೆ, ಖಂಡಿತ ಆಗತ್ತೆ ಈ ವರ್ಷದ ಎಂಡ್ ಒಳಗಡೆ ಆಗತ್ತೆ. ಏನು ವರಿ ಮಾಡ್ಬೇಡಿ, ಯಾಕಂದ್ರೆ 279 ಕಾಂಬಿನೇಷನ್ ಇರೋದ್ರಿಂದ ಖಂಡಿತ ಆಗತ್ತೆ. ಬಹಳ ಸುಲಭವಾಗಿರ್ತಕ್ಕಂತ ಒಂದು ತಂತ್ರ ಕೊಡ್ತೀನಿ. ಒಂದು ಗೋಧಿ. ಓಕೆ, ಗೋಧಿಯ ಅದ್ರ ಜೊತೆ ಅಕ್ಕಿ, ಆಮೇಲೆ ಅದ್ರ ಜೊತೆಗೆ ತೊಗರಿ ಬೇಳೆ ಎಲ್ಲ ಅರ್ಧರ್ಧ ಕೆಜಿ. ಓಕೆ, ಇಷ್ಟನ್ನು ಸಪ್ರೇಟ್ ಪ್ಯಾಕೆಟ್ ಮಾಡಿಕೊಂಡು ಅಷ್ಟನ್ನು ತಗೊಂಡು ನಿಮ್ಮ ರುದ್ರಭೂಮಿ ಅಂತ ಹೇಳ್ತೀವಿ, ನಿಮ್ಮ ಮುಸ್ಲಿಮ್ಸ್ ಗ್ರೇವ್ ಯಾರ್ಡ್ ಇರುತ್ತಲ್ಲ ಅಲ್ಲಿರ್ತಕ್ಕಂಥ ಮರದ ಹತ್ರ ಇಟ್ಬಿಟ್ಟು ಬರಬೇಕು. ಆ ಮರದ ಹತ್ರ ಇಟ್ಬಿಟ್ಟು ಬಂದು ಬರೋ ಟೈಮಲ್ಲಿ ವಾಪಸ್ ಬರಬೇಕ ಟೈಮಲ್ಲಿ ಆಲ್ಮೋತಿ ಅಲ್ಲಾಹೋ ಅಂತ ಹೇಳಿದ್ರೆ ಸಾಕು. ಆಲ್ಮೋತಿ ಅಲ್ಲಾಹೋ ಅಂತ ಹೇಳ್ಬಿಟ್ರೆ ಸಾಕು, ಒಂದು 3 ಸತಿ ಹೇಳಿ ಸಾಕು. ಇಟ್ಬಿಟ್ಟು ಬನ್ನಿ, ಬೇಗ ಶೀಘ್ರವಾಗುತ್ತೆ. ಒಳ್ಳೇದಾಗ್ಲಿ, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೇನೆ ಉಷಾ ಅಂತ ಮಂಗಳೂರಿನಿಂದ ಕರೆಯನ್ನ ಮಾಡಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ಗೆ ಮಗಳ ಬಗ್ಗೆ ಕೇಳಲಿಕ್ಕಿತ್ತು. ಹೇಳಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 25th October. 25th October 1992. 1992 ಹುಟ್ಟಿರುವಂತ ಊರು? ಮಂಗಳೂರು. ಮಂಗಳೂರು. ಓಕೆ. ರಾತ್ರಿ 12:41. 12:41 ಅಂದ್ರೆ ಅದೇ 25th ಮಾರ್ನಿಂಗ್ 12:00 ಕಳ್ದು. ಸರಿ ಸರಿ ಸರಿ, ಮಾತನಾಡಿ ಗುರುಜಿ ಅವ್ರ ಹತ್ರ ಮಾತನಾಡಿ. ಕಾರ್ಯಕ್ರಮ ನೋಡ್ತಾ ಇದೀರಮ್ಮ ನೀವು? ಹೌದು ಹೌದು ಹೌದು. ಚೆನ್ನಾಗ್ ಬರ್ತಾ ಇದೀಯಾ? ಹೌದು ಹೌದು, ತುಂಬಾ ಇಷ್ಟ ಆಗಿದೆ. ಓಕೆ ಸರಿ, ಮಾತನಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ. ಕನ್ಯಾ ರಾಶಿ? ಹೌದು, ಕರೆಕ್ಟ್ ಅಲ್ವಾ? ಚಿತ್ರ ನಕ್ಷತ್ರ ಬರ್ತಾ ಇದೆ, ರಾಹು ದಶೆ ಮುಗಿತಾ ಇದೆ. ಇನ್ನೊಂದು 2017 ಅಕ್ಟೋಬರ್ಗೆ ರಾಹು ದಶೆ ಮುಗಿಯುತ್ತೆ, ಅದಾದ ನಂತರ ಗುರುದಶೆ ಶುರು ಆಗುತ್ತೆ. ಹೌದು. ರಾಹು ಬೃಹಸ್ಪತಿ ಸಂಧಿ ಶಾಂತಿ ಒಂದು ಮಾಡಿ ಅಂತ ಕೇಳ್ಬೇಕಿತ್ತು. ಏನ್ ಹೇಳಿ? ಮದುವೆಗೆ ಯಾವಾಗ ನೋಡಬಹುದು ಅಂತ ಕೇಳ್ಬೇಕಿತ್ತು. ಯಾವಾಗ ಆಗ್ತದೆ? ಅಕ್ಟೋಬರ್ ಆಗಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ 2-9-11 ಕಾಂಬಿನೇಷನ್ ಬರ್ತಾ ಇದೆ. ಗುರುದಶೆ, ಗುರುಭುಕ್ತಿ, ಶನಿ ಅಂತರ್ಭುಕ್ತಲ್ಲಿ ಆಗುತ್ತೆ. ನೆಕ್ಸ್ಟ್ ಇಯರ್ ಜೂನ್ ಒಳಗಡೆ ಆಗುತ್ತೆ, 2018 ಜೂನ್ ಒಳಗಡೆ ಆಗುತ್ತೆ. ರಾಹು ಬೃಹಸ್ಪತಿ ಸಂಧಿ ಶಾಂತಿ ದಯವಿಟ್ಟು ಮಾಡಿಸಿ. ಓಕೆ, ಯಾವಾಗ ಮಾಡಿಸಿ ಅಂದ್ರೆ ಪ್ರಾಬಬ್ಲಿ ಆಗಸ್ಟ್ ಮಂತ್ ಅಲ್ಲಿ ಅಥವಾ ಜುಲೈ ಮಂತ್ ಅಲ್ಲಿ ಮಾಡಿಸಿ. ಕೇಳಿಸ್ತಾ? ರಾಹು ಬೃಹಸ್ಪತಿ ಸಂಧಿ ಶಾಂತಿ. ಹೌದು, ಮೊನ್ನೆ ಮಾಡಿಸಿದೆ ನಾವು ಫೆಬ್ರವರಿಯಲ್ಲಿ. ಮುಂಚೆನೆ ಮಾಡಿಸಿದ್ರ? ಓಕೆ, ಒಳ್ಳೇದು. ಅದು 6 ತಿಂಗಳು ಮೊದಲು ಮಾಡಿಸಬೇಕು ಅಂತ ಹೇಳಿದ್ರು. ಹೌದೌದು, ಕರೆಕ್ಟ್ ಕರೆಕ್ಟ್, ಒಳ್ಳೇದು, ಅದು ಕರೆಕ್ಟ್ ಆಗಿ ಬರ್ತಾ ಇದೆ. ಆಗಸ್ಟ್ ಕಾಲದಾಗ ಕೂಡಲೇ ನಾವು ಇದು ನೋಡ್ಲಿಕ್ಕೆ ಶುರು ಮಾಡ್ಬೇಕು. ಅಕ್ಟೋಬರ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಒಳ್ಳೆ ವರ ಬರ್ತಕ್ಕಂತ ಚಾನ್ಸಸ್ ಇದೆ. ತುಂಬಾ ಚೆನ್ನಾಗಿದೆ, ಏನು ವರಿ ಮಾಡ್ಬಿಡಿ. ಅದ್ಭುತವಾಗಿದೆ. 3, 6, 9, 2, 4, 4, 5, 11 ಎಲ್ಲಾ ಕಾಂಬಿನೇಷನ್ ಚೆನ್ನಾಗಿದೆ, ಏನು ವರಿ ಮಾಡ್ಬಿಡಿ. ಬಲಗೈ ತೋರ್ ಬೆರಳಿಗೆ ಒಂದು ಗೋಲ್ಡನ್ ಟೊಪ್ಯಾಸ್ ಹಾಕ್ಸಿ, ಆಮೇಲೆ ಸಾಧ್ಯವಾದ್ರೆ ನವಗ್ರಹ ತಾಯ್ತನು ಹಾಕ್ಸಿ, ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ, ಏನು ತೊಂದರೆ ಇಲ್ಲ.
ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೇನೆ ಕವಿತಾ ಅವರು ಲೈನ್ ಅಲ್ಲಿ ಇದಾರೆ, ಮಾತನಾಡ್ಸೋಣ. ಹಲೋ 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 ಕವಿತಾ ಅವ್ರೆ, ಕೇಳಿಸ್ತಾ ಇದೆಯಾ? ಯಾರ ಬಗ್ಗೆ ಕೇಳ್ಬೇಕಿತ್ತು ಕವಿತಾ ಅವ್ರೆ? ನನ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಸರಿ ಹೇಳಿ, ನೀವು ಹುಟ್ಟಿರುವಂತ ಊರ್ ಯಾವ್ದು? ಮುಳವಳ್ಳಿ ರೀ, ಹುಟ್ಟಿದ್ದೆ ಮುಳವಳ್ಳಿ. ಹಾ ಮುಳವಳ್ಳಿ ರೀ. ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟ್ ಯಾವ್ದಮ್ಮ? ಡಿಸ್ಟ್ರಿಕ್ಟ್ ತಾಲೂಕ್ ರೀ, ತಾಲೂಕ್ ಸವದತ್ತಿ ರೀ, ಜಿಲ್ಲಾ ಬೆಳಗಾವ್ ರೀ. ಓಕೆನ ಗುರುಜಿ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 17/9/1995 ರೀ. 17/9/1995 ರೀ. 1995. ಓಕೆ ಮಾ, ಟೈಮಿಂಗ್ಸ್ ಏನು? ಟೈಮಿಂಗ್ ಬೆಳಗ್ಗೆ 10 ಗಂಟೆಗೆ ಕೊಟ್ಟೆ. ಸರಿ ಗುರುಜಿ, ಮಾತನಾಡ್ತಾರೆ ಮಾ, ಮಾತನಾಡಿ, ಟಿವಿ ನೋಡ್ಬಿಡಿ ಆಯ್ತಾ? ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ, ಮಿಥುನ ರಾಶಿಯಲ್ಲಿ ಹುಟ್ಟಿದ್ದೀರಾ, ಏನ್ ಕೇಳ್ಬೇಕಾಯ್ತು? ಮತ್ತೆ ಬಗ್ಗೆ ಕೇಳ್ಬೇಕಾಗಿತ್ರಿ. ಗುರುದಶೆ ನಡೀತಾ ಇದೆ. ಗುರುದಶೆಯಲ್ಲಿ ಗುರು ಭುಕ್ತಿ ಜುಲೈ 2017 ಮುಗಿಯುತ್ತೆ. ಗುರುದಶೆ ಶನಿ ಭುಕ್ತಿ ನೋಡೋಣ ಹೇಗಿದೆ ಅಂತ. ಮದುವೆ ವಿಚಾರದಲ್ಲಿ ಸ್ವಲ್ಪ ಕಷ್ಟಕರವಾಗಿದೆ ಮದುವೆ. ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಾ? ನಂಗೆ ಆಲ್ರೆಡಿ ಮದುವೆ ಆಗಿದ್ರಿ, ಮದುವೆ ಆಗಿ ಕ್ಯಾನ್ಸಲ್ ಆಗಿದ್ರಿ, ಒಳ್ಳೆ ಮದುವೆ ಆಗ್ತದೊಂದು ಕೇಳ್ಬೇಕಾಗಿತ್ತು. ಓಕೆ, ಅರ್ಥ ಆಗಿಲ್ಲ. ಮದುವೆ ವಿಚಾರದಲ್ಲಿ ಸ್ವಲ್ಪ ಕಾಂಬಿನೇಷನ್ ನೆಗೆಟಿವ್ ಬಂತು. ಏನಾಗಿದೆ ಮದುವೆ ಆಗಿ? ಡಿವೋರ್ಸ್ ಆಗಿದ್ಯಾ? ಮತ್ತೆ ಇನ್ನೊಂದು ಮದುವೆ ಬಗ್ಗೆ ನೋಡ್ತಾ ಇದ್ದೀರಾ? ಸ್ವಲ್ಪ ಕಷ್ಟಕರವಾಗಿದೆ, ಸ್ವಲ್ಪ ನಿಧಾನ ಮಾಡಿ ಅಂತ ನನ್ನ ಸಜೆಷನ್. ಬೇಡ, ಮತ್ತೆ ಇನ್ನೊಂದು ಮಾಡಿ ಮತ್ತೆ. ಈಗ ಯಾಕಂದ್ರೆ ಮದುವೆ ವಿಚಾರ ಬಂದ ತಕ್ಷಣ 1-6 ಕಾಂಬಿನೇಷನ್ ಬಂದ ತಕ್ಷಣ ನಾನು ಹೋಲ್ಡ್ ಆನ್ ಆಗ್ಬಿಡ್ತೀನಿ, ನನ್ನ ಬಾಡಿನೇ ಒಂಥರ ಚೇಂಜ್ ಆಗ್ಬಿಡುತ್ತೆ. ಅದು ಅಷ್ಟು ಅಕ್ಯುರೇಟ್ ಆಗಿ ಬರುತ್ತೆ. ನಮ್ಮ ನಕ್ಷತ್ರ ನಾಡಿ ಕಲಿಬೇಕು ಜನ, ಅವಾಗ ಗೊತ್ತಾಗುತ್ತೆ ಎಷ್ಟು ಅಕ್ಯುರೇಟ್ ಇದೆ. ಒಬ್ಬರು ನೋಡಿದ ತಕ್ಷಣ ಇವ್ರಿಗೆ ಇದೇ ಪ್ರಾಬ್ಲಮ್ ಅಂತ ಹೇಳ್ಬಿಡ್ಬೋದು. ಗುರುದಶೆ ಬುಧ ಭುಕ್ತಿ 2020 ಸ್ವಲ್ಪ ಕಾದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಇನ್ನೊಂದು ಮಾಡ್ಕೊಂಡಾಗ ಇನ್ನೊಂದು ಏಟ್ ಬೀಳ್ತಕ್ಕಂತ ಒಂದು ಚಾನ್ಸ್ ಇದೆ. 2020 ಬಹಳ ಒಳ್ಳೆ ಟೈಮು, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಇದಾಯ್ತು, ಎಷ್ಟು ದಿವಸ ಆಗಿದೆ ಇದಾಗಿ, ಎಷ್ಟು ವರ್ಷ ಆಗಿದೆ ಡಿವೋರ್ಸ್ ಆಗಿ? ಈಗ 2 ವರ್ಷ ಆಯ್ತಾ? ಓಕೆ, ಒಂದು ಕೆಲಸ ಮಾಡಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ. ಓಕೆ, ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ, ಉಸ್ಲಿ ಬರುತ್ತಲ್ಲ ಕಡಲೆಕಾಳು ಉಸ್ಲಿ, ಅದನ್ನ ನಿಮ್ಮ ಕೈಯಾರನೆ ಹಂಚಬೇಕಲ್ಲಿ. ಓಕೆ, ಇದನ್ನ 6 ಮಂಗಳವಾರ ಅಥವಾ 6 ಸಂಕಷ್ಟಿ ಚತುರ್ಥಿ ದಿವಸ ಮಾಡಿ ಒಳ್ಳೇದಾಗುತ್ತೆ. ಅದಾದ ನಂತರ ಪ್ರಯತ್ನ ಪಡಿ, ಖಂಡಿತ ಆಗುತ್ತಮ್ಮ. ಅದಾದ ನಂತರ ಮಾಡಿ, ಇಲ್ಲಾಂದ್ರೆ 2020 ಏನೂ ಮಾಡಲಿಲ್ಲ, 2020. ಇದರ ಜೊತೆಗೆ ನಾನು ಇನ್ನೊಂದು ಒಂದು ಇದು ಕೊಡ್ತೀನಿ. ಇಲ್ಲಿ ಲಾಭ ಆಧಿಪತಿಯಾಗಿರ್ತಕ್ಕಂಥ ಸೂರ್ಯ ವ್ಯಯದಲ್ಲಿ ಇರೋದ್ರಿಂದ ಸ್ಟಾರ್ ರೂಬಿನ ಸ್ವಲ್ಪ ಹಾಕೊಂಡ್ರೆ ನಿಮಗೆ ಈ ತರ ಮುಂದೆ ಬರತಕ್ಕಂತ ಒಂದು ಇತರ ಡಿವೋರ್ಸ್ ಕಾಂಬಿನೇಷನ್ ನೆಕ್ಸ್ಟ್ ರಿಪೀಟ್ ಆಗದೆ ಇರಂಗೆ ನೋಡ್ಕೊಳ್ಬಹುದು. ಒಳ್ಳೇದಾಗ್ಲಿ, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಅವ್ರದ್ದು ಡೇಟ್ ಆಫ್ ಬರ್ತ್ ನೋಡ್ತಿದ್ದಾಗಲೇ ಗುರುಜಿ ಅವರಿಗೆ ಎಲ್ಲೋ ಒಂದ್ ಕಡೆ ಅನಿಸ್ತು, ಮದ್ವೆ ಬಗ್ಗೆ ಒಂದ್ ಸ್ವಲ್ಪ ಅವರು ಡ್ರಾಗ್ ಮಾಡಿದ್ರು, ಹೇಳೋದ್ ಬೇಡ ಅಂತ. ನೋಡ್ತಾ ಇದೀರಾ, ಇದೇ ರೀತಿ ನೀವು ಕೂಡ ನಕ್ಷತ್ರ ನಡೆಯನ್ನ ಕಲ್ತರೆ ಜೀವನದಲ್ಲಿ ಏನೇ ಇದ್ರೂ ಕೂಡ ಖಂಡಿತ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಪ್ರೆಡಿಕ್ಷನ್ ಅಂತ ಹೇಳ್ತಾ ಸದ್ಯಕ್ಕೆ ಕಾರ್ಯಕ್ರಮ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ನಕ್ಷತ್ರ ನಡೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಹಾಗೇನೆ ನಾನು ಹೇಳ್ತಾ ಇರ್ತೀನಿ, 4-4 ದಿನದಲ್ಲಿ ನಕ್ಷತ್ರ ನಾಡಿಯನ್ನ ನೀವು ಕೂಡ ಕಲಿಬಹುದು. ನಿಮ್ಗೂ ಕೂಡ ಆಸಕ್ತಿ ಇದೆ, ಕಲಿಬೇಕು ಅಂತ ಆಸೆ ಇದ್ರೆ ಒಂದು ಆಂಡ್ರಾಯ್ಡ್ ಫೋನ್ ಇದ್ರೆ ಸಾಕು, ನಕ್ಷತ್ರ ನಾಡಿಯ ಕ್ಲಾಸಸ್ ನ ಅಟೆಂಡ್ ಮಾಡಿ ನಿಮ್ಮ ಜೀವನದ ಬಗ್ಗೆ ನೀವೇ ತಿಳ್ಕೋಬಹುದು. ಕಲ್ತಿರುವಂತಹ ವಿದ್ಯಾರ್ಥಿಗಳು ಅವರ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ, ಏನ್ ಹೇಳ್ತಿದ್ದಾರೆ ಅಂತ ಕೇಳೋಣ. ನಾನು ಪ್ರಸಾದ್ ಅಂತ ಹೇಳಿ ಮಂಗಳೂರಿಂದ ಬಂದಿದ್ದೀನಿ. ನಕ್ಷತ್ರ ಮೈಸೂರಲ್ಲಿ ಬೇಸಿಕ್ ಕ್ಲಾಸ್ ಆಗಿತ್ತು, ಈಗ ಹೈಯರ್ ಕ್ಲಾಸ್ಗೆ ಮಂಗಳೂರಲ್ಲಿ ಬಂದಿದ್ದೀನಿ. ನಕ್ಷತ್ರ ನಾಡಿ ಕ್ಲಾಸು ತುಂಬ ಬಹಳ ಚೆನ್ನಾಗಿತ್ತು. ಇದರ ಮೈನ್ ಸ್ಟಾರ್ ನಕ್ಷತ್ರ ಮೀನ್ಸ್ ಸ್ಟಾರ್. ಸ್ಟಾರ್ ಅಂದರೆ ಮನುಷ್ಯನ ಜೀವನನ ಬದಲಾಯಿಸುವಂಥದ್ದು. ಹಾಗೆ ಈ ನಕ್ಷತ್ರ ನಾಡಿ ಕ್ಲಾಸಲ್ಲಿ ಬಂದು ಒಂದು ವಾರದ ಕ್ಲಾಸಲ್ಲಿ ಜ್ಯೋತಿಷ್ಯನ ಏನು ಗೊತ್ತಿಲ್ಲದವನಿಗೆ ಸಹ ಜ್ಯೋತಿಷ್ಯ ಅಂದರೆ ಏನು, ಅದರಲ್ಲಿ ಏನೇನು ಸತ್ವಗಳುಂಟು, ಅದರಿಂದ ಫುಲ್ಲು ಪ್ರಿಡಿಕ್ಷನ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮನ್ನು ರೆಡಿ ಮಾಡಿ ಇಂದ ಹೊರಗೆ ಬರುವಾಗ ನಾವು ಕಂಪ್ಲೀಟ್ ಒಂದು ಜ್ಯೋತಿಷ್ಯದವರಿಗೆ ಬೇಕಾಗಿರುವಂಥ ಎಲ್ಲ ಒಂದು ಅಂಶಗಳು ನಮಗೆ ಸಿಗ್ತದೆ. ವಿದ್ಯೆ ಎಲ್ಲ ಮನುಷ್ಯನ ಹತ್ರ ಇರುತ್ತೆ, ಆದರೆ ವಿದ್ಯೆಯನ್ನು ಹೇಳ್ಕೊಡೋರು ಭಾಳ ಕಮ್ಮಿ, ಅತಿ ವಿರಳ. ಹಾಗೆ ದಿನೇಶ್ ಗುರುಯವರಿಗೆ ಈ ವಿಚಾರದಲ್ಲಿ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಈ ಜ್ಯೋತಿಷ್ಯ ವಿದ್ಯೆಯನ್ನು ವಿಶ್ವದಾದ್ಯಂತ ಪ್ರಚಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ದೇವರ ಆಯುರಾದ ಈಶ್ವರನ ಕೊಟ್ಟು ಹಾಗೂ ಅವರ ಎಲ್ಲ ಕೆಲಸಗಳಿಗೆ ಒಂದು ಆಸೆಗಳಿಗೆ ದೇವರ ಅನುಗ್ರಹ ಮಾಡಲಿ. ಅದೇ ಥರ ಅವರೊಂದು ಗ್ರಂಥ ರಿಲೀಸ್ ಮಾಡಿದ್ದಾರೆ,
ಯಂತ್ರ ಮಂತ್ರ ತಂತ್ರ ಅಂತ, ಅದೊಂದು ವಿಶ್ವಕೋಶ ಅಂತ ಹೇಳ್ಬೋದು. ಅದರಲ್ಲಿ ಎಲ್ಲ ವಿಚಾರಗಳಿಗೂ ಬೇಕಾದಂತಹ ಸಮಸ್ಯೆಗಳಿಗೂ ಪರಿಹಾರ ಉಂಟು. ಅದು ಬಹಳ ಅದ್ಭುತವಾದ ಗ್ರಂಥ. ಅದರಲ್ಲಿ ನಾನು ಸುಮಾರು ಸರಿ ಕೆಲವು ವಿಚಾರ ಮಂತ್ರಗಳನ್ನು ಪ್ರಯೋಗಿಸಿ ನೋಡಿದ್ದೇನೆ, ತುಂಬ ಫಲ ಕೊಟ್ಟಿದೆ. ಹಾಗಾಗಿ ಈ ಅವಕಾಶಗಳನ್ನು ಯಾರೂ ಸಹ ಮಿಸ್ ಮಾಡಿಕೊಳ್ಳದೆ ಎಲ್ಲರೂ ಈ ನಕ್ಷತ್ರ ನಾಡಿ ಕ್ಲಾಸನ್ನು ಅಟೆಂಡ್ ಮಾಡಿ ಜೀವನದಲ್ಲಿ ಮುಂದೆ ಬಂದು ಎಲ್ರಿಗೊಂದು ಪ್ರಪಂಚಕ್ಕೆ ಭಾರತದೊಂದು ಜ್ಯೋತಿಷ್ಯ ಶಾಸ್ತ್ರ ಹೇಗೆ ಅಂತೇಳಿ ತೋರಿಸಿಕೊಟ್ಟಂತಹ ಗುರುಜಿಯವರಿಗೂ ಹಾಗೂ ಜನಗಳಿಗೂ ಹಾಗೂ ಇದನ್ನು ಕಲಿತವರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ದೇವರ ಹತ್ರ ಇದು ಕೇಳ್ಕೊಳ್ತೇನೆ. ನನ್ನ ಹೆಸರು ಸತ್ಯನಾರಾಯಣ ಅಂತೇಳಿ, ನಾನು ಸುಳ್ಳ್ಯದಿಂದ ಬಂದಿದ್ದೇನೆ. ಜ್ಯೋತಿಷ್ಯ ಕಲಿಯಬೇಕು ಅಥವಾ ತಿಳಿಬೇಕು ಅಂತ ಹೇಳುವ ಇಚ್ಛೆ ಯಾರಿಗೇ ಇರಲಿ, ಅವರು ದಿನೇಶರು ಹೇಳಿಕೊಡುವ ನಕ್ಷತ್ರ ನಾಡಿಯ ಕ್ಲಾಸಿಗೆ ಬಂದು ಕಲಿಯಲಿಕ್ಕೆ ಬಹಳ ಒಂದು ಉತ್ತಮವಾದ ಅವಕಾಶ. ಇದರಲ್ಲಿ ನಮ್ಮ ಜೀವನ ಅಥವಾ ಜ್ಯೋತಿಷ್ಯ ಪ್ರಕಾರ ಜಾತಕ ಅದರ ಕುಂಡಲಿ ಎಲ್ಲ ನಾವೇ ಹಾಕಿಕೊಂಡು ನಮ್ಮ ಜೀವನದ ಎಲ್ಲ ವಿಷಯಗಳು ನಮಗೆ ನಾವೇ ತಿಳ್ಕೊಳ್ಬೋದು. ಸರ್ ಬಹಳ ಅತ್ಯುತ್ತಮವಾಗಿ ಬಹಳ ಸುಲಭ ರೂಪದಲ್ಲಿ ಹೇಳಿಕೊಡ್ತಾರೆ. ನಕ್ಷತ್ರ ನಾಡಿ ಕ್ಲಾಸಿಗೆ ಎಲ್ಲರೂ ಬಂದು ಅವರವರ ವಿಷಯ ಅವರವರು ತಿಳ್ಕೊಳ್ಳೋದು ಅತ್ಯಂತ ಉತ್ತಮ ಅಂತೇಳಿ ನಾನು ಭಾವಿಸ್ತೇನೆ. ಅದ್ಭುತವಾಗಿ ಮಾತನಾಡಿದ್ರು. ಹಾಗೆ ನಕ್ಷತ್ರ ನಾಡಿ ಕಲ್ತಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಮಲೇಷಿಯಾಗೆ ಹೋಗಿ ಎಕ್ಸಾಮ್ ಬರೆಯುವಂತಹ ಸುವರ್ಣ ಅವಕಾಶ. ಸಾಕಷ್ಟು ಜನ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಹೋಗಿ ಎಕ್ಸಾಮ್ ಬರೆಯೋದಕ್ಕೆ. ತುಂಬಾ ಜನರಿಗೆ ಸೀಟ್ಸ್ ಅವೈಲೇಬಲ್ ಇಲ್ಲ, ಯಾಕಂದ್ರೆ ಲಿಮಿಟೆಡ್ ಸೀಟ್ಸ್ ಮಾತ್ರ ಇರೋದು. ಹಾಗೇನೆ ಇವಾಗ ಲೋಕನಾಥ್ ಶೆಟ್ಟಿ ಅಂತ ಸುಳ್ಯದಿಂದ ಕರೆ ಮಾಡಿದ್ದಾರೆ, ಮಾತನಾಡಿಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಹೇಗಿದ್ದೀರಾ? ಸುಳ್ಳಿಯಿಂದ ಮಾತಾಡ್ತೇನೆ, ಲೋಕನಾಥ್ ಶೆಟ್ಟಿ ಅಂತ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ನೋಡ್ತಾ ಇರ್ತೀರಾ ನಕ್ಷತ್ರ ನಾಡಿಯನ್ನ? ತುಂಬಾ ಖುಷಿ ಆಗ್ತಾನೆ, ತುಂಬಾ ಖುಷಿ ಆಗ್ತಾನೆ. ಓಕೆ, ಕಲಿಬೇಕು ಅಂತ ಆಸಕ್ತಿ ಇದೆ ನಕ್ಷತ್ರ ನಾಡಿ? ತುಂಬಾ ಇಂಟ್ರೆಸ್ಟ್ ಇದೆ ನೋಡ. ನೆಕ್ಸ್ಟ್ ಮೇ ಲಾಸ್ಟ್ ಏನು ಉಂಟಂತೆಲ್ಲ ಮಂಗಳೂರಲ್ಲಿ? ಹೌದು, ಮೇ 27 28 ತಾರೀಕಿಗೆ ಸರ್ ಮಂಗಳೂರಲ್ಲಿ ಕ್ಲಾಸಸ್. ಟ್ರೈ ಮಾಡ್ಬೇಕು. ಖಂಡಿತ ಹೋಗಿ ಕಲೀರಿ. ಹಾಗೇನೆ ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು ಇವತ್ತು? ನನ್ನ ಬಗ್ಗೆ ಕೇಳಲಿಕ್ಕೆ ಹೇಳಿ. ಹುಟ್ಟಿರುವಂತ ಊರು ಯಾವ್ದು? ಸುಳ್ಯ ಮಂಗಳೂರು ಅಂದ್ರೆ ಸುಳ್ಯ ಅಂದ್ರೆ ಒಂದು ಹಳ್ಳಿ ಹತ್ತಿರ, ಸುಳ್ಯ ಅಂತ ಸುಳ್ಯ ಮಂಗಳೂರದ್ದು, ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಬರುತ್ತೆ. ಸರಿ ಸರಿ. ಸುಳ್ಯ ಅಂತ ನಮ್ಮ ತಾಲೂಕು ಹೆಸರು. ಸರಿ ಸರಿ. ಡೇಟ್ ಆಫ್ ಬರ್ತ್ ಹೇಳಿ. 10th of August 1974. ಅಲ್ವಾ? ನೈಟ್ 3:30. ಏನ್ ಸಮಸ್ಯೆ ಇದೆ ಕೇಳಿ, ಗುರುಜಿ ಮಾತನಾಡ್ತಾರೆ. ಸರಿ. ನೈಟ್ 3:30? ಹೌದು ಸರ್, ನೈಟ್ ಸರ್. 10th of August 1974 ರಾತ್ರಿ 3:30. ನೆಕ್ಸ್ಟ್ ಡೇ ಬೆಳಿಗ್ಗೆ ಯಾವ ಡೇಟ್ ಬರುತ್ತೆ ಸರ್? 11th ಬೆಳಿಗ್ಗೆ ಇರ್ಬೇಕು. ಹಾಗಾದ್ರೆ ಇರ್ಬೇಕು. ಅಲ್ಲ, ನಮ್ದು 10th 8 1974 ನೈಟ್ 3:30 9:30. ಓಕೆ, ಇದು ಒಂದ್ ಸ್ವಲ್ಪ ಏನಾಗಿದೆ, ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯ ಇದೆಲ್ಲ ಬರೆದಾಗ ಬೆಳಿಗ್ಗೆ 6 ಗಂಟೆವರೆಗೂ ಅವ್ರು ತಗೊಳ್ಳೋರು, ಬೆಳಿಗ್ಗೆ 6 ಗಂಟೆವರೆಗೂ ತಗೊಳ್ಳೋರು. ಈಗ ಮೊಬೈಲ್ ಅಲ್ಲಿ ಮತ್ತೆ ಸಿಸ್ಟಮ್ ಅಲ್ಲಿ ಡೇಟ್ಸ್ ಎಲ್ಲ ಚೇಂಜ್ ಆಗಿರ್ಬೇಕಾದ್ರೆ ಏನಾಗುತ್ತೆ, 12 ಗಂಟೆ ನಂತರ ಡೇಟ್ ಚೇಂಜ್ ಆಗ್ಬಿಡುತ್ತೆ. ಸೊ 11th August ಅಂತ ತಗೊಳ್ಬೇಕಾಗುತ್ತೆ. ಹುಟ್ಟಿರ್ತಕ್ಕಂಥದ್ದು ಸೂಳ್ಯದಲ್ಲಲ್ವಾ? ಕರೆಕ್ಟ್, ಮಂಗಳೂರು ದಕ್ಷಿಣ ಕನ್ನಡ. ಓಕೆ, 3:30 ಬೆಳಿಗ್ಗೆ. ಸೊ ಇದ್ರ ಪ್ರಕಾರ ಮೇಷರಾಶಿ ಬರ್ತಾ ಇದೆ ಸರ್ ನಿಮ್ದು? ಕರೆಕ್ಟ್, ಮೇಷರಾಶಿ. ಕರೆಕ್ಟ್ ಅಲ್ವಾ? ಮೇಷರಾಶಿಯಲ್ಲಿ ಭರಣಿ ಬರ್ತಾ ಇದೆ. ಆದ್ರೆ ಕರೆಕ್ಟ್ ಆಗಿದೆಯಾ? ಸೊ ಅದೇನು ತೊಂದರೆ ಇಲ್ಲ. ಈಗ ಪ್ರಸ್ತುತ ನಿಮಗೆ ರಾಹುದಶೆ ನಡೀತಾ ಇದೆ. ರಾಹುದಶೆಯಲ್ಲಿ ಶುಕ್ರ ಭುಕ್ತಿ, ರಾಹು ಮತ್ತೆ ಶುಕ್ರ, ರಾಹು 3:6:11, ಶುಕ್ರ 5:12. ಫೈನಾನ್ಶಿಯಲ್ ಕಂಡೀಷನ್ ಸ್ವಲ್ಪ ಡೌನ್ ಇರುತ್ತೆ. ಹೇಳಿ, ಏನ್ ಕೇಳ್ಬೇಕು? ತುಂಬಾ ಪ್ರಾಬ್ಲಮ್ ಅದೇ ಸರ್, ಅದೇ ಬೇಕು. 2 ಇಯರ್ಸ್ ತುಂಬಾ ಪ್ರಾಬ್ಲಮ್ ಇದ್ದೇನೆ, ಅದಕ್ಕೆ ಎಂತ ಪರಿಹಾರ ಏನು ಉಂಟಾ, ಏನಾದ್ರು ಉಂಟಾ ಅಂತ. ವೈಟ್ ಮಾಡ್ಬೇಕು. ಓಕೆ, ಯಾಕಂದ್ರೆ ಜ್ಯೋತಿಷದಲ್ಲಿ ಏನಾಗುತ್ತೆ, ನಿಮ್ಗೆ ಅದು ಮಾಡಿಸಿ ಇದು ಮಾಡಿಸಿ ಅಂತ ಹೇಳ್ಬಿಡ್ತಾರೆ, ಅದು ನಿಜವಾದ ಜ್ಯೋತಿಷ್ಯ ಅಲ್ಲ. ಈಗ ಜ್ಯೋತಿಷ್ಯ ಈ ಲೆವೆಲ್ಗೆ ಕೆಳಗೆ ಇಳಿದಿರೋದಕ್ಕೆ ಏನು ಅಂತಂದ್ರೆ, ಜ್ಯೋತಿಷಿಗಳು ಭರವಸೆ ಹೆಚ್ಚಾಗಿ ಕೊಡ್ತಾ ಇದ್ರೆ ಎಲ್ಲರಿಗೂ ಆಗ್ಬಿಡುತ್ತೆ, ಅದು ಮಾಡಿ ಇದು ಮಾಡಿ ಆಗ್ಬಿಡುತ್ತೆ ಆಗ್ಬಿಡುತ್ತೆ, ಎಲ್ಲ ಮಾಡಿಸಿ, ವಾಸ್ತು ಚೇಂಜ್ ಮಾಡಿಸಿ, ಮನೆ ಚೇಂಜ್ ಮಾಡಿಸ್ಬಿಡಿ, ಮನೆ ಕಡೆ ಎಲ್ಲ ಅದು ಮಾಡಿಸಿ ಇದು ಮಾಡಿಸಿ, ಹೆಸರು ಚೇಂಜ್ ಮಾಡಿ ಎಲ್ಲ ಹೇಳಿ ಆ ಪೂಜೆ ಹೋಮ ಮಾಡಿಸ್ಬಿಡ್ತಾರೆ. ಟೈಮಿಂಗ್ ಮುಗಿಯೋವರೆಗೂ ಅಲ್ಲಿ ಯಾರೂ ಮೇಲ್ಗಡೆ ಕುತ್ಕೊಂಡಿರಲ್ಲ, ಯಾರ್ಯಾರು ಏನೇನು ವ್ಯವಹಾರ ಮಾಡ್ತಾರೆ ಅಂತವ್ರಿಗೆಲ್ಲ ಟಕ 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 ಅವ್ರಿಗೆಲ್ಲ ರಿಲೀಸ್ ಮಾಡೋಣ. ಆ ಥರ ಅಲ್ಲ, ಆ ಥರ ಅಲ್ವೇ ಅಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಮುಖಾಂತರ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಟೈಮಿಂಗ್ ನೋಡ್ಕೊಳ್ತಕ್ಕಂಥದ್ದು ನಾನು ನಕ್ಷತ್ರ ನಾಡಿ ಹೇಳ್ಕೊಡ್ತಾ ಇದ್ದೀನಿ. ನಕ್ಷತ್ರ ನಾಡಿ ಒಂದ್ಸತಿ ಕಲಿತ್ರೆ ನಿಮಗೆ ಯಾವಾಗ ಇದು ಕ್ಲಿಯರ್ ಆಗುತ್ತೆ ಅನ್ನೋದು ನೋಡ್ಕೋಬೋದು. ಈಗ ಒಂದು ಸಣ್ಣ ಸಂದರ್ಭದಲ್ಲಿ ನೀವು ಏನೋ ಕಾಲ್ ಮಾಡಿದೀರಾ, ಹೇಳ್ಬೋದು ಈ ಥರ ಆಗುತ್ತೆ ಅಂತ. ಬಟ್ ರಾಹುದಶೆ ತುಂಬ ಚೆನ್ನಾಗಿದೆ, ವರಿ ಮಾಡಿ. ಬಟ್ ಶುಕ್ರ ನಿಮಗೆ 5:12 ಕಾಂಬಿನೇಷನ್ ಟಾಪಲ್ಲೇ ಬಂದಿರೋದ್ರಿಂದ ಸ್ವಲ್ಪ ಹಾಳು ಮಾಡಿಬಿಟ್ಟಿದೆ. ಸ್ವಲ್ಪ ಇಲ್ಲಿ ಫೈನಾನ್ಷಿಯಲ್ ಕಂಡೀಷನ್ಸು ಮತ್ತು ಸಾಲ ಮತ್ತು ಕೊಡಬೇಕಾಗಿರೋದು ಎಲ್ಲ ಫುಲ್ ಟೈಟ್. ಫೈನಾನ್ಷಿಯಲ್ ಕಂಡೀಷನ್ನ ಎಷ್ಟು ಟೈಟ್ ಮಾಡಿಟ್ಟಿದೆ ಅಂದರೆ, ಕೇತುನಿಂದನೇ ಟೈಟ್ ಮಾಡಿದೆ. ಕೇತುನಲ್ಲೂ 1:12, ಶುಕ್ರನಲ್ಲೂ 1:12. ಇದನ್ನು ಸ್ವಲ್ಪ ರಿಲೀಸ್ ಆಗ್ತಕ್ಕಂಥದ್ದು ಸೂರ್ಯನಲ್ಲಿ, ಚಂದ್ರನಲ್ಲಿ ದಿ ಬೆಸ್ಟ್ ಆಗಿಬಿಡುತ್ತೆ ಮತ್ತು ಕಂಪ್ಲೀಟಾಗಿ ಆಗುತ್ತೆ. ಸೊ ಈಗ ಯಾವುದೇ ವ್ಯವಹಾರ ಮಾಡೋದು ಬೇಡ. ಸೊ ಇದ್ರ ಪ್ರಕಾರ ನಾವು ನೋಡಿದಾಗ ರಾಹುದಶೆ ಸೂರ್ಯ ಭುಕ್ತಿ ಶುರು ಆಗ್ತಕ್ಕಂಥದ್ದು
2019. ಸೊ ಈ ರೀತಿ ಇನ್ನೂ ಒಂದೂವರೆ ವರ್ಷ ಕಳಿಬೇಕಾಗತ್ತೆ. ಹೆಚ್ಚು ಕಮ್ಮಿ ನೆಕ್ಸ್ಟ್ ಇಯರ್ ಅಕ್ಟೋಬರ್ ವರೆಗೂ ಈ ತರ ಇರುತ್ತೆ. ಅಕ್ಟೋಬರ್ ನಂತರ ಸ್ವಲ್ಪ ಚೆನ್ನಾಗುತ್ತೆ. ಅದಕ್ಕಿಂತ ಮುಂಚೆ ಏನ್ ಮಾಡ್ಕೋಬೇಕು ಅಂದ್ರೆ ಮಂತ್ರ ಪಠನೆ, ರಾಹುವಿಗೆ ಮಂತ್ರ, ಶುಕ್ರನಿಗೆ ಮಂತ್ರ. ರಾಹುಗೆ ಒಂದು ತಂತ್ರ ಕೊಡ್ತೀನಿ, ಒಂದು ಮಂತ್ರ ಕೊಡ್ತೀನಿ, ಶುಕ್ರನಿಗೆ ಒಂದು ತಂತ್ರ ಕೊಡ್ತೀನಿ. ರಾಹುಗೆ ಓಂ ಹ್ರೀಂ ಧುಮ್ ದುರ್ಗಾಯ ನಮಃ ಸಾಕು. ಶುಕ್ರನಿಗೆ ಒಂದು ಕೆಲಸ ಮಾಡಿ, ಕಣಗಲೆ ಹೂವಿನ ಬೇರು ನಿಮ್ಮ ಬಲಗತ್ತೊಳಗೆ ಕಟ್ಕೊಳ್ಳಿ. ಕಣಗಲೆ ಹೂವಿನ ಬೇರು ಬಲತೊಳಗೆ ಕಟ್ಕೊಳ್ಳಿ, ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಅಷ್ಟೇ. ಅದನ್ನು ಕಂಪ್ಲೀಟ್ ಆಗಿ ತೆಗೆದಾಕಕ್ಕಾಗಲ್ಲ, ನಿಮ್ಗೆ ಒಂದು ಒಳ್ಳೆಯ ಒಂದು ದುಡ್ಡನ್ನ ಯಾವ್ದಾದ್ರು ಸಾಲ ಮಾಡಿ ಕೊಡಕ್ಕೆ ಹೆಲ್ಪ್ ಆಗುತ್ತೆ. ಒಳ್ಳೇದಾಗ್ಲಿ ಸರ್, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೇನೆ ಎಫ್ ಬಿ ಅಲ್ಲಿ ಖಂಡಿತ ಗುರುಜಿ ಅವರದು ಪ್ರೊಫೈಲ್ ಪೇಜ್ ಇದೆ. ನಿಮ್ಗೆ ಏನಾದ್ರು ವೆನ್ಯೂ ಡೀಟೇಲ್ಸ್ ಬೇಕಿದ್ರೆ ನಾನು ಕಾರ್ಯಕ್ರಮದಲ್ಲಿ ಡೇಟ್ಸ್ ಗಳನ್ನ ಹೇಳ್ತಾ ಇರ್ತೀನಿ. ಪೇಜ್ ಅಲ್ಲೂ ಕೂಡ ಹಾಕ್ತಾನೆ ಇರ್ತಾರೆ, ಡೀಟೇಲ್ಸ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಕಲ್ತಿರುವಂತಹ ಸ್ಟೂಡೆಂಟ್ಸ್ ಗಳದ್ದು ಏನಾದ್ರೂ ಅವ್ರ ಪೇಜ್ ಮೇಲೆ ಬರೀತಾ ಇರುವಂತದ್ದಾಗಿರ್ಬೋದು. ಏನೇ ಡೀಟೇಲ್ಸ್ ಇದ್ರು ಕೂಡ ಗುರುಜಿಯವ್ರಿಗೆ ಏನಾದ್ರು ನೀವು ಕನ್ವೇ ಮಾಡ್ಬೇಕು, ಏನಾದ್ರು ಹೇಳಬೇಕಿತ್ತು ಅಂತ ಹೇಳಿದ್ರೆ ಗುರುಜಿಯವ್ರದ್ದು ಪೇಜ್ ದು ಸರ್ಚ್ ಗೆ ನೀವು ಹೋಗ್ಬಿಟ್ಟು ದಿನೇಶ್ ಡಾಟ್ ಆಸ್ಟ್ರಲ್ ಸೈನ್ಸ್ ಅಂತ ಕೊಟ್ಟು ಸರ್ಚ್ ಮಾಡಿದ್ರೆ ಗುರುಜಿಯವ್ರದ್ದು ಪ್ರೊಫೈಲ್ ಪೇಜ್ ಬರುತ್ತೆ. ಖಂಡಿತ ನೀವು ನೋಡಬಹುದು ಅಂತ ಹೇಳ್ತಾ ಲೈಕ್ ನ ಕೂಡ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಒಂದು ಸಣ್ಣ ವಿರಾಮನ ತಗೊಂಡು ಮತ್ತೆ ವಾಪಸ್ ಬರ್ತೀವಿ. ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಗುರುಜಿ, ನಾಳೆ ಯುಗಾದಿ ಹಬ್ಬ, ಸೊ ಏನ್ ನಾಳಿನ ಸಂಚಿಕೆ ನಾವು ಏನ್ ಮಾತಾಡ್ತಾ ಇದ್ದೀವಿ? ಖಂಡಿತ, ಆಕ್ಚುಲಿ ನಾವು ಈ ದುರ್ಮುಖಿ ನಾಮ ಸಂವತ್ಸರ ಇವತ್ತು ಬೆಳಿಗ್ಗೆ ಮುಗಿದಿದೆ, ಅಂದ್ರೆ 8:27 ಮುಗಿದು 8:28 ನಮಗೆ ಹೊಸ ಸಂವತ್ಸರ ಪ್ರಾರಂಭ ಆಗಿದೆ, ಹೇವಿಳಂಬಿ ಅನ್ನೋ ಸಂವತ್ಸರ. ಬಟ್ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಹಿಂದಿನ ಆಚರಣೆ ಸಂಪ್ರದಾಯ ಪ್ರಕಾರ ಸೂರ್ಯ ಉದಯ ಸಮಯದಲ್ಲಿ ಬರ್ತಕ್ಕಂತ ತಿಥಿ ನಕ್ಷತ್ರಗಳನ್ನ ಆಧಾರದ ಮೇಲೆ ನಾವು ಹಬ್ಬಗಳನ್ನ ಕೊಡ್ತಕ್ಕಂಥದ್ದು. ಸೂರ್ಯ ಉದಯ ಆದ್ಮೇಲೆ ಬಂದಿರತಕ್ಕಂಥದ್ದು ಪ್ರಥಮಿ ಬಂದಿರೋದ್ರಿಂದ ನಾಳಿನ ದಿವಸ ಆಚರಣೆ ಮಾಡ್ತಾ ಇದೀವಿ. ಕೆಲವೊಂದು ಭಾರತದಲ್ಲಿ ಕೆಲವೊಂದು ಪ್ರಾಂತ್ಯದಲ್ಲಿ ಆಲ್ರೆಡಿ ಇವತ್ತು ಆಚರಣೆ ಮಾಡಿದ್ದಾರೆ. ಬಟ್ ಆದ್ರೆ ಇನ್ನೊಂದು ಏನ್ ವಿಚಾರ ಅಂತಂದ್ರೆ, ನಾಳೆ ಬೆಳಿಗ್ಗೆ 5 ಅಂದ್ರೆ ಬೆಳಿಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆನೆ ಪ್ರಥಮಿ ಆಗೋಗುತ್ತೆ, ಶುಕ್ಲಪಕ್ಷದ ಪ್ರಥಮಿ. ಇದು ಬರ್ತಡೇ ಇದೆ ಅಷ್ಟೇ, ಇದು ಭೂಮಿಯ ಬರ್ತಡೇ ಇದು. ಉಗಾದಿ ಅಂದ್ರೆ ಇಟ್ಸ್ ಎ ಜನ್ಮದಿನ, ಜನ್ಮದಿನ ಅವತ್ತಿನ ತಿಥಿ ಪ್ರಕಾರನೇ ಮಾಡ್ಬೇಕಾಗತ್ತೆ. ಸೊ ನಮ್ಮದು ಅಷ್ಟೇ, ಯಾರ್ಯಾರು ಹುಟ್ಟೋ ಹಬ್ಬನ ಆಚರಣೆ ಮಾಡ್ತಾರೆ ತಿಥಿಯ ಆಧಾರದ ಮೇಲೆ ಮಾಡ್ಕೋಬೇಕು, ನಕ್ಷತ್ರದ ಆಧಾರದ ಮೇಲೆ ಅಲ್ಲ. ನಕ್ಷತ್ರ ಇರೋದು ಬೇರೆದಿಕ್ಕೆ, ತಿಥಿಯ ಆಧಾರದ ಮೇಲೆ ನಾವು ಮಾಡ್ಕೋಬೇಕಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇನ್ನೊಂದು ಏನ್ ವಿಚಾರ ಅಂತಂದ್ರೆ, ನಾಳಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ಹೇಗೆ ಭಾರತಕ್ಕೆ ಹೇಗಿದೆ, ಮತ್ತೆ ಕರ್ನಾಟಕಕ್ಕೆ ಹೇಗಿದೆ, ಮಳೆ ವಿಚಾರ ಹೇಗಿದೆ, ಮತ್ತೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತೀನಿ. ಮತ್ತೆ ಗುರುವಾರ ಮತ್ತೆ ಶುಕ್ರವಾರ ಪ್ರತಿಯೊಂದು ರಾಶಿ ಫಲಗಳನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಸೊ ಒಂದು ತಂತ್ರ ಕೊಡ್ತೀನಿ, ಹೇವಿಳಂಬಿ ಸಂವತ್ಸರ ಸ್ವಲ್ಪ ಎಲ್ಲರಿಗೂ ಚೆನ್ನಾಗಿರ್ಬೇಕು ಅಂತಂದ್ರೆ ಬಹಳ ಸುಲಭವಾಗಿರ್ತಕ್ಕಂಥ ತಂತ್ರ. ನಾಳಿನ ದಿವಸ ಯಾರಾದರೂ ಸಮಯ ಇದ್ರೆ, ಈಗ ಆಲ್ರೆಡಿ 10:30 ಆಗ್ಬಿಟ್ಟಿದೆ, ಅಂಗಡಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಸೊ ಸಾಧ್ಯವಾದ್ರೆ ಒಂದು ಹೊಸ ಕನ್ನಡಿಯನ್ನು ತಗೊಳ್ಬೇಕು ಅಂತ ಹೇಳ್ತೀನಿ. ಹೇವಿಳಂಬಿ ಅನ್ನೋದು ಹೇಮ ಮತ್ತೆ ಲಂಬಿ ಅನ್ನೋ ಒಂದು ಎರಡು ಜನ ಸೇರ್ತಕ್ಕಂಥದ್ದು. ಹೇಮ ಮತ್ತೆ ಲಂಬಿ ಅಂದ್ರೆ, ಹೇಮ ಅಂದ್ರೆ ಆಕ್ಚುಲಿ ಸುವರ್ಣ, ಗೋಲ್ಡ್ ಅಂತ ಅರ್ಥ. ಅದು ಬರ್ತಕ್ಕಂತ ಒಂದು ಈ ವರ್ಷ ಆಗಿದೆ. ಸೊ ಇಲ್ಲಿ ಹೇ ವಿಳಂಬಿ ಅಂದಾಗ ಇಲ್ಲಿ ಕನ್ನಡಿನ ತಗೊಂಬಂದು ನಾವು ಎಲ್ಲಾ ಒಂದು ಪದಾರ್ಥಗಳನ್ನು ವಿಶೇಷವಾಗಿ ಕನ್ನಡಿ ಮುಖಾಂತರ ನೋಡ್ಬೇಕು. ಮೊಟ್ಟ ಮೊದಲ ಬಾರಿಗೆ ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಯಾವುದೇ ಇರ್ಬೋದು, ಕನ್ನಡಿ ಮುಖಾಂತರ ನೋಡಿದಾಗ ವಿಶೇಷವಾಗಿ ಲಾಭ ಆಗುತ್ತೆ. ಇನ್ ಕೇಸ್ ನಾಳೆ ತಗೊಂಬರಕ್ಕಾಗಿಲ್ಲ, ಇರೋ ಕನ್ನಡಿ ಇಲ್ಲಾದ್ರೂ ಸ್ವಲ್ಪ ನೋಡ್ಕೊಳ್ಳಿ. ಸೊ ಎಲ್ಲಾ ಪದಾರ್ಥಗಳನ್ನು ನಾವು ಗೃಹಪ್ರವೇಶ ಮಾಡ್ಬೇಕಾದ್ರೆ ವಿಶೇಷವಾಗಿ ಕನ್ನಡಿ ಮುಖಾಂತರ ನೋಡ್ತೀವಿ. ಯಾಕಂದ್ರೆ ಕನ್ನಡಿಯ ಒಂದು ವಿಶೇಷ ಇದೆ. ಕನ್ನಡಿ ಅಂದ್ರೆ ನಮ್ಮ ದೇವರ ವಿಚಾರ, ಅದನ್ನ ಹಿಂದೆ ಮುಂದಿನ ಸಂಚಿಕೆಯಲ್ಲಿ ಖಂಡಿತ ಸಮಯದ ಅಭಾವದಿಂದ ಮುಂದೆ ಹೇಳ್ತೀನಿ. ನಾಳೆ ಯಾರು ಕನ್ನಡಿ ತಗೊಂಡು ಅದ್ರ ಮುಖಾಂತರ ಎಲ್ಲಾ ಪದಾರ್ಥಗಳು ತಗೊಂಡು ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಬಿಡಿ, ಅದನ್ನ ಕ್ಯಾಶ್ ಬಾಕ್ಸ್ ಅಲ್ಲಿ ಆ ಕನ್ನಡಿ ಇಡಿ, ನಿಮ್ಮ ದುಡ್ಡು ಡಬಲ್ ಆಗುತ್ತೆ. ಓಕೆ ಗುರುಜಿ, ಧನ್ಯವಾದ. ಇನ್ನಷ್ಟು ವಿಷಯಗಳನ್ನ ನಾಳಿನ ಸಂಚಿಕೆಯಲ್ಲಿ ಮಾತನಾಡೋಣ. ಧನ್ಯವಾದಗಳು ನಿಮ್ಗೆ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನಕ್ಷತ್ರ ನಡೆಯ ಕ್ಲಾಸಸ್ ನ ಬೆಂಗಳೂರಲ್ಲಿ ತಗೊಳ್ತಾ ಇದ್ದಾರೆ ಗುರುಜಿಯವರು. April 22-23 ತಾರೀಕಿಗೆ, April 9 ರಿಫ್ರೆಷರ್ ಕ್ಲಾಸಸ್, May 27-28 ಮಂಗಳೂರಿನಲ್ಲಿ ನಕ್ಷತ್ರ ನಡೆಯ ಕ್ಲಾಸಸ್ ನ ತಗೊಳ್ತಾ ಇದ್ದಾರೆ. June 10-11 ತಾರೀಕಿಗೆ ಬಿಜಾಪುರದಲ್ಲಿ ತಗೊಳ್ತಿದ್ದಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಯುಗಾದಿ ಹಬ್ಬ ಮತ್ತೆ ಭೇಟಿಯಾಗ್ತೀನಿ. ನೋಡ್ತಾರೆ ಕಸ್ತೂರಿ ವಾಹಿನಿ. ನಮಸ್ಕಾರ.